ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಉತ್ತರ ಕರ್ನಾಟಕದ ಒಂದು ಅಪರೂಪದ ತರಕಾರಿ ಮೂಲಂಗಿಕಾಯಿ ಇದ್ರ ಪಲ್ಯ ರೆಸಿಪಿನ ಶೇರ್ ಮಾಡಕತ್ತೀನಿ ಭಾಳ ಸಿಂಪಲ್ ಈಸಿ ಮತ್ತು ಹೈ ಫೈಬರ್ ಇರುವಂಥ ಪಲ್ಯ ಮತ್ತು ಇವತ್ತಿನ ಕಮೆಂಟ್ ಆಫ್ ದ ಡೇ ಒಳಗೆ ನಾನು ಯಾರ್ಯಾರು ಕಮೆಂಟನ್ನು ಸೆಲೆಕ್ಟ್ ಮಾಡೀನಿ ಹೇಳಿನೂ ನೋಡೋನು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿರಿ ನೋಡಿರಿ ಫ್ರೆಂಡ್ಸ್ ಇದು ಮೂಲಂಗಿಕಾಯಿ ನೋಡೋಕೆ ಚೌಳಿಕಾಯಿ ಇಲ್ಲ ಅಂದ್ರೆ ಗೋರಿಕಾಯಿ ಥರನೇ ಇರ್ತೈತಿ ಆದ್ರೆ ಸೈಜ್ನಾಗ ಸ್ವಲ್ಪ ಇರ್ತೈತಿ ಭಾಳ ಮಂದಿಗೆ ಈ ಹೆಲ್ದಿ ತರಕಾರಿ ಬಗ್ಗೆ ಗೊತ್ತಿಲ್ಲ ಅನ್ಕೋತೀನಿ ಹಾಗಾಗಿ ತೋರ್ಸಕತ್ತೀನಿ ನೆಕ್ಸ್ಟ್ ಟೈಮ್ ನೀವು ಸಂತೆ ಹೋದಾಗ ಮೂಲಂಗಿಕಾಯಿ ಸಿಕ್ಕರೆ ಬರ್ರಿ ಹಿಂಗೆ ಪಲ್ಯ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಈ ಮೂಲಂಗಿಕಾಯಲ್ಲಿ ನೀವು ಸಾಂಬಾರು ಮಾಡ್ಕೊಬೋದು ಅದನ್ನು ಭಾಳ ಚಲೋ ಆಗ್ತೈತಿ ಮೂಲಂಗಿಕಾಯಿನ ನೀರಾಗ ಚೆಂದಂಗೆ ತೊಳೆದ್ಬಿಟ್ಟು ನೀರೆಲ್ಲ ಬಸಿತನ ಸ್ವಲ್ಪ ಹೊತ್ತು ಬಿಡ್ರಿ ನೀರೆಲ್ಲ ಬಸಿದ ಮೇಲೆ ಇದನ್ನು ಸೋಸ್ಕೋಬೇಕು ಈ ಚವಳಿಕಾಯಿ ನಾರನ್ನ ಹೆಂಗೆ ಬಿಡಿಸಿ ಸೋಸ್ತೀವಲ್ಲ ಅದೇ ಥರ ಇದನ್ನು ಮೂಲಂಗಿಕಾಯಿನೂ ಸೋಸ್ಕೋಬೇಕು ಈ ಒಂದು ಎರಡರಿಂದ ಮೂರು ಥರದ್ದು ಪಲ್ಯ ಮಾಡ್ತಾರೆ ಕಡಲೆ ಇಲ್ಲ ತೊಗರಿ ಬೇಳೆ ಹಾಕು ಮಾಡ್ತಾರೆ ಮತ್ತು ಇದ್ರದ್ದು ಮೂಲಂಗಿಕಾಯಿ ರಸ ಪಲ್ಯ ಅಂತ ಮಾಡ್ತಾರೆ ನಾ ಇವತ್ತು ಮೂಲಂಗಿಕಾಯಿ ಉದ್ರ ಪಲ್ಯ ಮಾಡಕತ್ತೀನಿ ರೊಟ್ಟಿ ಮತ್ತು ಚಪಾತಿ ಜೋಡಿ ತಿನ್ನಕ ಭಾಳ ಚಲೋ ಆಗ್ತೈತಿ ರೈಸ್ ಜೊತಿನೂ ತಿನ್ಬೋದು ಬಟ್ ಅಷ್ಟು ಸೂಟ್ ಆಗೋದಿಲ್ಲ ರೊಟ್ಟಿ ಚಪಾತಿ ಜೋಡಿನ ಇದು ಭಾಳ ಮಸ್ತ್ ಆಗ್ತೈತಿ ನೋಡ್ರಿ ಈ ಥರ ಎಲ್ಲ ಮೂಲಂಗಿಕಾಯಿನ ಚಂದಂಗೆ ಬಿಡಿಸಿ ಇಟ್ಕೋಬೇಕು ನೆಕ್ಸ್ಟ್ ಈಗ ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಡ್ರಿ ಇದ್ರಾಗ ಬಿಡಿಸಿದ ಮೂಲಂಗಿಕಾಯಿನ ಹಾಕಿರಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಚೆಂದಂಗೆ ಮೂಲಂಗಿಕಾಯಿನ ಹುರಿಬೇಕು ಫ್ರೆಂಡ್ಸ್ ಇವತ್ತಿನ ಈ ಪಲ್ಯ ರೆಸಿಪಿ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡ್ದನ್ನು ಮಾತ್ರ ನನ್ನ ಫರಕ್ಕೆ ಹೋಗ್ಬೇಡ್ರಿ ಭಾಳ ಮಂದಿ ನಮ್ಮ ರೆಸಿಪಿನ ನೋಡ್ತಾರ ಲೈಕ್ ಮಾಡ್ತಾರೆ ಮತ್ತು ಕಮೆಂಟ್ನೂ ಮಾಡ್ತಾರಾ ಆದರೆ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಒಂದೆರಡರಿಂದ ಮೂರು ನಿಮಿಷದ ತನಕ ಮೇಲೆ ಈಗ ಒಂದು ಬಟ್ಲದಾಗ ನೀರು ತೊಗೊಂಬಿಟ್ಟು ಹಿಂಗೆ ನೀರನ್ನ ಕೈಯಿಂದ ಉಲಂಗಿ ಒಳಗೆ ಚಿಮ್ಕಿಸ್ರಿ ಎತ್ತಿ ಸುರಿಬೇಡ್ರಿ ಕೈಲ ಸ್ವಲ್ಪ ಲೈಟಾಗಿ ಚಿಮ್ಕಿಸ್ರಿ ಆಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣ ಉರಿ ಒಳಗೆ ಒಂದು ನಿಮಿಷತನ ಇದನ್ನು ಬೇಯಿಸ್ರಿ ಒಂದು ನಿಮಿಷದ ನಂತರ ಮುಚ್ಚಳ ತೆಗೆದು ಒಂದು ಸ್ವಲ್ಪ ಮ್ಯಾಲೆ ಕೆಳಗೆ ಮಿಕ್ಸ್ ಮಾಡಿರಿ ಆಮೇಲೆ ಮತ್ತಿನ್ನೂ ಸ್ವಲ್ಪ ನೀರು ಚಿಮ್ಕಿಸ್ರಿ ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಿಮಿಷ ಬೇಯಿಸ್ರಿ ಹಿಂಗೆ ಮೂಲಂಗಿಕಾಯಿ ಸ್ವಲ್ಪ ಸಾಫ್ಟ್ ಆಗುತ್ತನ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಿಸ್ಕೊ ಅಂತ ಬೇಯಿಸ್ಬೇಕು ಒಟ್ಟಿಗೆ ಭಾಳಷ್ಟು ನೀರು ಹಾಕೋಕೆ ಹೋಗಬೇಡ್ರಿ ಸ್ವಲ್ಪ ಕೈಲಿ ನೀರು ಚಿಮ್ಕಿಸ್ರಿ ಮೂಲಂಗಿಕಾಯಿ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡ್ರಿ ಆಮೇಲೆ ಇದೇ ಕಡಾಯಿ ಒಳಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿರಿ ಎಣ್ಣೆ ಚಲೋ ತಂಗ ಬಿಸಿ ಆದಮೇಲೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕಿರಿ ಸಾಸಿವೆ ಚಂದಂಗೆ ಚಟಪಟ ಅಂತ ಸಿಡಿದ್ಮೇಲೆ ಒನ್ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಮತ್ತು ಸಿಪ್ಪಿ ಬಿಡಿಸಿ ಜಜ್ಜಿದ ಒಂದು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿರಿ ಆಮೇಲೆ ಕಟ್ ಮಾಡಿದ ಒಂದು ಉಳ್ಳಾಗಡ್ಡಿ ಮತ್ತು ಒನ್ ಟೀ ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕಿರಿ ಮೀಡಿಯಮ್ ಫ್ಲೇಮ್ನಾಗ ಉಳ್ಳಾಗಡ್ಡಿನ ಸ್ವಲ್ಪ ಕೆಂಪಕ್ಕಾಗುತ್ತಾನ ಚೆಂದಂಗೆ ಹುರಿಬೇಕು ಉಳಗಡಿನ ಒಂದೆರಡು ನಿಮಿಷ ತನಕ ಚೆಂದ ಮೇಲೆ ಈಗಿದ್ರಾಗ ಹಸಿ ಖಾರ ಹಾಕಿಬಿಟ್ಟು ಮಿಕ್ಸ್ ಮಾಡಿರಿ ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡಿಕೊಂಡು ಹಾಕೋರಿ ಫ್ರೆಂಡ್ಸ್ ಆಲ್ರೆಡಿ ನಾನು ಹಸಿ ಖಾರದ ರೆಸಿಪಿನ ಶೇರ್ ಮಾಡೀನಿ ಲಿಂಕು ಡಿಸ್ಕ್ರಿಪ್ಷನ್ ಐತಿ ಪ್ಲೀಸ್ ಚೆಕ್ ಮಾಡಿರಿ ಇವತ್ತಿನ ಕಮೆಂಟ್ ಆಫ್ ದ ಡೇಯಲ್ಲಿ ಈ ಐದು ಜನರ ಕಮೆಂಟನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಪೂರ್ಣಿಮಾ ಭೂಮಿಕಾ ರೂಪಾಯೀಶ್ವರ್ ಮಂಜುಳಾ ಮತ್ತು ಸ್ಕ್ವಾಷ್ ರಾಜನ್ ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ಯಾವಾಗಲೂ ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ಸ್ ಅ ಲಾಟ್ ಆಮೇಲೆ ಆಗಲೇ ಬೇಯಿಸಿದ ಮೂಲಂಗಿಕಾಯಿನ ಹಾಕಿರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹುಣಸೆ ರಸ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುರಿದ ಗುರಳು ಪುಡಿ ಅಥವಾ ಹುಚ್ಚಳ ಪುಡಿನ ಹಾಕಿಬಿಟ್ಟು ಚೆಂದಂಗೆ ಮಿಕ್ಸ್ ಮಾಡಿರಿ ಆಮೇಲೆ ಮತ್ತೆ ಈ ಥರ ಕೈಯಿಂದ ನೀರನ್ನ ಚಿಮ್ಕಿಸ್ರಿ ಹಿಂಗೆ ಸ್ವಲ್ಪ ಸ್ವಲ್ಪ ಕೈಯಿಂದ ನೀರು ಚಿಮ್ಕಿಸೋದ್ರಿಂದ ಪಲ್ಯ ಎಲ್ಲ ಕಡೆ ಚೆಂದಂಗೆ ಒಂದೇ ಸಮ ಬೇಯುತ್ತ ಪಲ್ಯ ಭಾಳ ಉದ್ರಣ ಆಗುತ್ತೆ ಮತ್ತು ಚೆಂದಂಗೆ ಸಾಫ್ಟು ಆಗುತ್ತೆ ಒಮ್ಮೆಲೆ ನಾವು ಭಾಳಷ್ಟು ನೀರು ಹಾಕಿ ಕುದಿಸೋದ್ರಿಂದ ಪಲ್ಯ ಭಾಳ ಮೆತ್ತಗೆ ಪಿಚಿ ಪಿಚ್ಚಿ ಆಗುತ್ತೆ ಅಂದ್ರೆ ಸಾಗಿ ಆಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ತನಕ ಇದೇ ಥರ ಒಳ್ಳೆ ಮುಳ್ಳೆ ನೀರು ಚಿಮ್ಕಿಸ್ಬಿಟ್ಟು ಮೂಲಂಗಿನ ಬೇಯಿಸಿದಾಗ ಅವಾಗ ಮೂಲಂಗಿಕಾಯಿ ಸ್ವಲ್ಪ ಸಾಫ್ಟ್ ಆಗ್ತೈತಿ ನೋಡಿ ಫ್ರೆಂಡ್ಸ್ ಮೂಲಂಗಿಕಾಯಿ ಇಷ್ಟು ಬೆಂದಿರಬೇಕು ಭಾಳ ಮೆತ್ತಗಿರಬಾರ್ದು ಮತ್ತು ಭಾಳ ಬಿರುಸು ಇರಬಾರ್ದು ಈಗ ಲಾಸ್ಟಿಗೆ ಇದ್ರಾಗ ಸಣ್ಣಂಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿರಿ ಗ್ಯಾಸ್ ಆಫ್ ಮಾಡೋಕ್ಕಿಂತ ಮೊದಲು ಪಲ್ಯನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ ಹುಳಿ ಉಪ್ಪು ಖಾರ ಏನರ ಕಡಿಮೆ ಆಗಿತ್ತಂದರೆ ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ಚೆಂದಂಗೆ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡಿರಿ ಬಿಸಿ ಬಿಸಿ ಪಲ್ಯನ ಜೋಳದ ರೊಟ್ಟಿ ಇಲ್ಲ ಅಂತಂದ್ರೆ ಬಿಸಿ ಚಪಾತಿ ಜೋಡಿ ಸರ್ವ್ ಮಾಡಿರಿ ಅನ್ನ ಜೋಡಿನೂ ತಿನ್ಬೋದು ಆದರೆ ಅನ್ನ ಜೋಡಿ ಇದು ಅಷ್ಟು ಸೂಟ್ ಆಗೋದಿಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ಈ ಅಪರೂಪದ ಮೂಲಂಗಿಕಾಯಿ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಇನ್ನೂ ತನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ Thank you.